ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ರಾಮನಗರದ ಕುಟಗಾಳು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಸ್ಟ್ರೋಕ್ ಹೊಡೆದು ಆಸ್ಪತ್ರೆ ಸೇರಲು ಶಾಸಕ ಇಕ್ಬಾಲ್ ಹುಸೇನ್ ಅವರೇ ನೇರ ಕಾರಣ ಅಂತ ಹಾಲಿ ಪಂಚಾಯಿತಿ ಅಧ್ಯಕ್ಷ ಪಿಚನಗೆರೆ ಜಗದೀಶ್ ಆರೋಪಿಸಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರ ಮೇಲೆ ಗುಡುಗಿದ ಕುಟ್ಟುಗಾಳು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷ ಪಿಚನಗೆರೆ ಜಗದೀಶ್ ಇತ್ತೀಚೆಗೆ ನಡೆದ ಜನಸಂಪರ್ಕ ಸಭೆಗೆ ಹಾರೋಳಿ ತಾಲೂಕಿನ ಕುಟ್ಟಗಾಳು ಗ್ರಾಮ ಪಂಚಾಯಿತಿಯ ಪಿಡಿಒ ಗೈರಾಗಿದ್ದವು. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪಿಡಿಒರವರಿಗೆ ಅವ್ಯಾಚ ಶಬ್ದಗಳಿಂದ ಬೈದು ಶಾಸಕರು ಹೆದರಿಸಿದ್ದಾರೆ. ಭಯಭೀತರಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಳಗಡೆ ಕುಸಿದು ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಶಾಸಕರು ಕೂಡಲೇ ತಮ್ಮ ವರ್ತನೆಯನ್ನು ಸರಿಪಡಿಸಿಕೊಳ್ಬೇಕು. ಶಾಸಕರು ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕೇ ಹೊರತು ಅಧಿಕಾರ ಇದೆ ಅಂತ ಅಧಿಕಾರಿಗಳ ಮೇಲೆ ದರ್ಪ ತೋರಿಸಬಾರದು ಅಂತ ಆಗ್ರಹಿಸಿದ್ದಾರೆ. ಗ್ರಾಮ ಪಂಚಾಯಿತಿಗೆ ನಮ್ಮ ಇಕ್ಬಾಲ್ ಹುಸೇನ್ ಅವರು, ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಕೆಲವೊಂದು ಕಾರ್ಯಕ್ರಮಗಳಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ರಾಮಚಂದ್ರಯ್ಯನ ಅವರು ಹೋಗಿರಲಿಲ್ಲ. ಹಾಗೆ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಫೋನ್ ಮೂಲಕ ಫೋನ್ ಮಾಡಿ ಕೆಟ್ಟ ಪದಗಳಿಂದ ಬೂದಿ ಇನ್ನು ಸಂಜೆವರೆಗೂ ನಮ್ಮ ಗ್ರಾಮ ಪಂಚಾಯಿತಿ ಇರಬೇಡ ನೀನು, ಮೊದಲು ನಮ್ಮ ಕಣ್ಣಿಗೆ ಹೊರಡು ಅಂದ್ಬಿಟ್ಟು ಒಂದು ಕೆಟ್ಟ ಪದಗಳೆಲ್ಲ ಬೂದಿ ಬೆಲೆ ಅಧಿಕಾರಿಗಳಿಗೆ ತೊಂದರೆ ಕೊಡ್ತಾವ್ರೆ. ಆ ಸಮಯದಲ್ಲಿ ಅವ್ರಿಗೆ ಸ್ಟ್ರೋಕ್ ಹೊಡೆದು ಮನೆ ಸೇರವ್ರೆ, ಅವ್ರ ಜೀವನ ಏನು ಮಾಡೋದು, ಇಷ್ಟೊಂದು ಒತ್ತಡ ತಂದರೆ ಅಧಿಕಾರಿಗಳಿಗೆ. ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯುವಕನೊಬ್ಬ ವಿದ್ಯುತ್ ತಂತಿಯನ್ನು ತಪ್ಪಿಸಲು ಹೋಗಿ ಬಲಿಯಾದ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಯಡಿವಾಳ ಗ್ರಾಮದ ಕ್ರಾಸ್ ಬಳಿ ಸಂಭವಿಸಿದೆ. ಜಾರ್ಖಂಡ್ ಮೂಲದ ನಿವಾಸಿ ಅಜಯ್ ಸಾವನ್ನಪ್ಪಿದ ಯುವಕ ಅಂತ ತಿಳಿದು ಬಂದಿದ್ದು, ಮಾನ್ವಿಯಿಂದ ಜಾಗೀರ ಪನ್ನೂರು ಗ್ರಾಮಕ್ಕೆ ಲಾರಿಯಲ್ಲಿ ಇಟಾಚಿಯನ್ನು ಹೊತ್ತೊಯ್ಯಲಾಗ್ತಿತ್ತು. ಮಾರ್ಗ ಮಧ್ಯೆ ವಿದ್ಯುತ್ ತಂತಿಗಳು ಜೋತು ಬಿದ್ದದು. ತಂತಿ ತಗುಲಿ ಯುವಕ ಸಾವನ್ನಪ್ಪಿದ್ದಾನೆ. ಜೋತು ಬಿದ್ದ ತಂತಿಗಳನ್ನು ಬಿಗಿ ಮಾಡಿ ಸರಿಪಡಿಸುವಂತೆ ಯಡಿವಾಳ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೆಇಬಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಎಚ್ಚೆತ್ತುಕೊಳ್ಳದೆ ಅಧಿಕಾರಿಗಳ ತಾತ್ಸಾರಕ್ಕೆ ಇಂದು ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾನೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೋಲಾರದ ಶ್ರೀನಿವಾಸ್ಪುರ ಕಾಂಗ್ರೆಸ್ ಮುಖಂಡ ಕೌನ್ಸಿಲರ್ ಸೀನಪ್ಪ ಕೊಲೆ ಪ್ರಕರಣದ ಆರೋಪಿಗಳಲ್ಲಿ ಒಬ್ಬನಾದ ಚಂದನ್ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿದ್ದು ಅವರ ತಾಯಿ ನೈತಿಕ ಹೊಣೆ ಹೊತ್ತು ಪುರಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕಂತ ಮೃತ ಸೀನಪ್ಪ ಅವರ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ. ಆರೋಪಿ ಚಂದನ್ ತಾಯಿ ಲೀಲಾವತಿ ಶ್ರೀನಿವಾಸ್ಪುರ ಪುರಸಭೆ 20ನೇ ವಾರ್ಡ್ ಸದಸ್ಯೆಯಾಗಿದ್ದವು. ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕಂತ ಒತ್ತಾಯಿಸಿ ಲೀಲಾವತಿ ಅವರ ಮನೆ ಎದುರು ಮೃತ ಕೌನ್ಸಿಲರ್ ಸೀನಪ್ಪ ಅವರ ಅಭಿಮಾನಿಗಳು ಹಾಗೂ ದಲಿತ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿದರು. ಘಟನೆಯಲ್ಲಿ ಹಿರಿಯ ದಲಿತ ಮುಖಂಡರು ಸಾವನ್ನಪ್ಪಿದ್ದು ಕೊಲೆಯಲ್ಲಿ ಭಾಗಿಯಾದ ಆರೋಪಿ ಪೋಷಕರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ಸದಸ್ಯೆ ಲೀಲಾವತಿ ಮನೆಯ ಮುಂದೆ ಪ್ರತಿಭಟನೆ ಮಾಡಿ ಲೀಲಾವತಿ ಪ್ರತಿಕೃತಿ ದಹಿಸಿ ರಾಜೀನಾಮೆಗೆ ಒತ್ತಾಯಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಈ ಕೊಲೆಯಲ್ಲಿ ಆರೋಪಿ ತಂದೆ ತಾಯಿ ಇದ್ದಾರೆ. ಕೊಲೆ ಆರೋಪಿ ಬಂದು ಕೌನ್ಸಿಲರ್ ನೀಲಾವತಿ ಮಗ, ಅವರು ಅವರು ಹುದ್ದೆಗೆ ರಾಜೀನಾಮೆ ಕೊಡಬೇಕು. ಅವ್ರ ಮನೆಯ ಬಿಲ್ಲು ಮೂರಾಗಿದೆ, ಅದು ತನಿಖೆ ಆಗಬೇಕು. ಅವರು ಈ ಕೊಲೆನಾಗ ಯಾರಿದ್ದಾರೆ ಅವ್ರು ನಮ್ಗೆ ಏನಾಗ ಬರಬಾರ್ದು. ಅವ್ರೆಲ್ಲ ಬದುಕೊಳ್ಳಿ, ನಮ್ಗೆ ಅವಶ್ಯಕತೆ ಇಲ್ಲ. ನಾವ್ ಇಲ್ಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವಿ, ಮತ್ತೆ ಅವ್ರು ಬಂದೆ ಮತ್ತೆ ಇಲ್ಲಿ ರಕ್ತಪಾತಗಳಾಗೋದಂತೂ ಖಂಡಿತ. ಅವ್ರನ್ನ ಜಿಲ್ಲಾಡಳಿತ ಕಾನೂನು ಕ್ರಮದಿಂದ ಗಡಿಪಾರು ಮಾಡಬೇಕು. ಶ್ರೀನಿವಾಸ್ಪುರ ತಾಲೂಕು ಎಂಟ್ರಿ ಆಗ್ದಿರ ಆ ತರ ನೀವು ಮಾಧ್ಯಮ ಮಿತ್ರರು ನಾನು ಕಳೆ ಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಏನು ಮೆಮೊರಾಂಡಮ್ ಕೊಟ್ಟಿದ್ದಾರೆ? ಏನು ಮೆಮೊರಾಂಡಮ್? ಅದು ಮೆಮೊರಾಂಡಮ್ ಬಂದ ಅವ್ರ ಸದಸ್ಯತ್ವ ರದ್ದು ಮಾಡಬೇಕಂತೇಳಿ ಪೊಲೀಸ್ ಇಲಾಖೆಗೆ ತನಿಖೆ ಆಗ್ಲಿ ಅಂತ ಹೇಳಿ. ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಮನೆಗಳಲ್ಲಿ. ದೇವಸ್ಥಾನ ಐತೆ, ಅದು ಬಂದು ಪಶು ಇಲಾಖೆದು. ಅಲ್ಲಿ ದೇವಸ್ಥಾನ ಕಟ್ಕೊಂಡು ಇವರು ವಾಮಾಚಾರ ಮಾಡ್ತಾ ಇದ್ರೆ ಅದು ಮಾನ್ಯ ತಾಯಿ ಇಲ್ದಾರವರು ಅದು ಬಂದು ಸೀಲ್ ಮಾಡ್ಬೇಕಂತ ನಮ್ಗೆ ಕೋರಿಕೆ. ಮತ್ತೆ ಡ್ರಗ್ಸ್ ಅವೆಲ್ಲ ಮನೆಗಳಲ್ಲಿ ತಂದು ಎಲ್ಲ ಬೇರೆ ಬೇರೆಯವ್ರನ್ನೆಲ್ಲ ಕರೆಸಿ ಇದ್ ಮಾಡ್ತಾ ಇದ್ರು. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಕುಳಗುರ್ಕಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಹಾಕಲಾಗಿದ್ದ ಬ್ಯಾನರ್ ಅನ್ನ ಪೊಲೀಸರು ತೆರವು ಮಾಡಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಒಂಬತ್ತು ದಿನಗಳ ಕಾಲ ನಡೆಯುತ್ತಿರುವ ಪ್ರಸಿದ್ಧ ಗಂಗಾಮಾಂಬಾದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಬ್ಯಾನರ್ಗಳನ್ನು ಹಾಕಿಸಿದರು. ಆದರೆ ಅನುಮತಿ ಪಡೆಯದೆ ಬ್ಯಾನರ್ಗಳನ್ನು ಹಾಕಲಾಗಿದೆ ಅಂತ ಪೊಲೀಸರು ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಾರೆ. ಆದರೆ ಪೊಲೀಸರು ಉದ್ದೇಶಪೂರ್ವಕವಾಗಿ ಬ್ಯಾನರ್ ತೆರವು ಮಾಡಿದ್ದು ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವ ಕೆಲಸ ಆಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಪ್ರತಿಭಟನೆ ಎಚ್ಚರಿಕೆ ನಂತರ ಶ್ರೀನಿವಾಸ್ಪುರ ಪೊಲೀಸರು ಬ್ಯಾನರ್ಗಳನ್ನು ವಾಪಸ್ ನೀಡಿದ್ದಾರೆ. ಕೋಲಾರ ತಾಲೂಕಿನ ವಿಮಗಲ್ ಗ್ರಾಮದ ಬಳಿ ಚಲಿಸುತ್ತಿದ್ದ ಕಾರಿನಲ್ಲಿ ಇದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದ್ದು ಘಟನೆಯಲ್ಲಿ ಕಾರು ಸಂಪೂರ್ಣ ಭಸ್ಮವಾಗಿದೆ. ಚಲಿಸುತ್ತಿದ್ದ ಕಾರಿನಲ್ಲಿ ಸುಟ್ಟ ವಾಸನೆ ಬರುತ್ತಿದ್ದ ಹಿನ್ನೆಲೆ ನಿಲ್ಲಿಸಿ ಪರಿಶೀಲಿಸುವಾಗ ಕಾರು ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದೆ. ಘಟನೆಯಲ್ಲಿ ಕಾರಿನಲ್ಲಿದ್ದ ಹೊಸಕೋಟೆ ಮೂಲದ ಕಿಶೋರ್ ಮತ್ತು ರಕ್ಷಿತಾ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ. ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಗಂಡನಿಂದಲೇ ಪತ್ನಿಯ ಬರ್ಬರ ಕೊಲೆಯಾಗಿರುವ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ಕೋರಮಂಡಲ್ ಪೋಸ್ಟ್ ಆಫೀಸ್ ಬಳಿ ನಡೆದಿದೆ. ಕೊಲೆ ನಡೆಸಿ ಆರೋಪಿ ಪತಿ ಎಸ್ಕೇಪ್ ಆಗಿದ್ದಾನೆ. ಗಂಡನ ಕಿರುಕುಳ ಹಿನ್ನೆಲೆ ಗಂಡನಿಂದ ಪತ್ನಿ ಪವಿತ್ರ ದೂರವಿದ್ರು. ಆದರೂ ಮಗುವಿನ ಯೋಗಕ್ಷೇಮ ವಿಚಾರಿಸಲು ಮನೆ ಬಳಿ ಹೋದಾಗ ಆರೋಪಿ ಪತಿ ಲೋಕೇಶ್ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ಪವಿತ್ರ ಸಾವನ್ನಪ್ಪಿದ್ದು ಉರಿಗಾಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಕೊಲೆ ನಂತರ ಆರೋಪಿ ಲೋಕೇಶ್ ಪರಾರಿಯಾಗಿದ್ದಾನೆ. ಗುಂಡ್ಲುಪೇಟೆ ತಾಲೂಕಿನ ಶಿಂಡನಪುರ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಗ್ರಾಮ ಪಂಚಾಯಿತಿ ಕುಂದುಕೊರತೆ ಸಭೆಯಲ್ಲಿ ಗ್ರಾಮಸ್ಥರು ಪಿಡಿಒ ವಿಜಯ ಅವರ ಮೇಲೆ ಆರೋಪಗಳ ಸುರಿಮಳೆ ಗೈದಿದ್ದಾರೆ. ಗ್ರಾಮದಲ್ಲಿ ನಡೆಯುತ್ತಿರುವ ಗ್ರಾಮಸಭೆ, ಗ್ರಾಮಸಭೆಗೆ ಆಗಮಿಸಿರುವ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಕಡೆಯಾದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಧಿಕ್ಕಾರ ಎಂದು ಕೂಗುತ್ತಿರುವ ಗ್ರಾಮಸ್ಥರು ಎಷ್ಟೆಲ್ಲಾ ದೃಶ್ಯ ಕಂಡುಬಂದಿದ್ದು ಗುಂಡ್ಲುಪೇಟೆ ತಾಲೂಕಿನ ಶಿಂಡನಪುರ ಗ್ರಾಮ ಪಂಚಾಯಿತಿಯಲ್ಲಿ. ಹೌದು, ಪಂಚಾಯಿತಿ ಮಟ್ಟದಲ್ಲಿ ಕರೆದಿದ್ದ ಗ್ರಾಮ ಪಂಚಾಯಿತಿ ಕುಂದುಕೊರತೆ ಸಭೆಯಲ್ಲಿ ಸಿಇಒ ಅವರ ಅನುಪಸ್ಥಿತಿಯಲ್ಲಿ ಸಭೆ ನಡೆದದ್ದು ಗ್ರಾಮಸ್ಥರು ಪಿಡಿಒ ವಿರುದ್ಧ ಆರೋಪಗಳ ಸುರಿಮಳೆ ಗೈದಿದ್ದಾರೆ. ಅಸಲಿಗೆ ಇಲ್ಲಿ ಏನಾಯಿತು ಅಂದರೆ ಶಿಂಡನಪುರ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ. ಗ್ರಾಮಗಳ ಹೆಸರಿನಲ್ಲಿ ಇಲ್ಲಿನ ಪಿಡಿಒ ಅಭಿವೃದ್ಧಿ ಆಗ್ತಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪಿಡಿಒ ವಿಜಯ ಅವರು ಕೇವಲ 8 ತಿಂಗಳಲ್ಲಿ 15 ಲಕ್ಷಕ್ಕೂ ಹೆಚ್ಚು ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಸಂಪೂರ್ಣ ವಿಫಲವಾಗಿದೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಶಿಂಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಶಿಂಡನಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರು ಹೆಚ್ಚು ಕಡಿಮೆ ಶಿಂಡನಪುರ ಗ್ರಾಮ ಪಂಚಾಯಿತಿಗೆ ಬಂದು 8 ತಿಂಗಳಾಗಿದೆ. 8 ತಿಂಗಳಿಂದ ಯಾವುದೇ ಜನಗಳಿಗೆ ಸರಿಯಾದ ರೀತಿ ಒಂದು ರೆಸ್ಪಾನ್ಸ್ ಕೊಡಲ್ಲ, ಮತ್ತು ಯಾವುದೇ ವಿಧವಾದ ಕೆಲಸ ಕಾರ್ಯಗಳು ಜನಗಳದ್ದು ನಡೀತಾ ಇಲ್ಲ. ಮತ್ತು ಇವರು ಯಾವುದೇ ನಿರ್ಧಾರ ತಗೊಂಡ್ರು ಏಕಪಕ್ಷೀಯವಾಗಿ ನಿರ್ಧಾರ ತಗೋತಾರೆ. ಮತ್ತು ಯಾವುದೇ ವಿಚಾರಗಳನ್ನು ಗ್ರಾಮ ಪಂಚಾಯಿತಿ ಮೆಂಬರ್ಗಳಿಗೂ ಹೇಳಲ್ಲ, ಯಾವುದೇ ಬೋರ್ಡ್ ತೀರ್ಮಾನನೂ ಸಹ ತಗೊಂಡಿಲ್ಲ. ಹೆಚ್ಚು ಕಡಿಮೆ 8 ತಿಂಗಳಿಂದ 15 ಲಕ್ಷಕ್ಕಿಂತ ಹೆಚ್ಚಾಗಿ ಅಕ್ರಮ ನಡೆದಿದೆ ನಮ್ಮ ಪಂಚಾಯತಿನಲ್ಲಿ. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಸೇರಿ ಇಒಗೆ ಕಂಪ್ಲೇಂಟ್ ಮಾಡಿದಾಗ ಇಒ ಅವರು ಸಹ ಒಂದು ಟೀಮನ್ನು ಕಳಿಸಿದರು. ಆ ಟೀಮ್ನಲ್ಲೂ ಸಹ ಇದ್ದಾಗಲೂ ಸಹ ಅವರುಗಳ ಎದುರಿಗೇನೆ ಈ ಅಕ್ರಮ ನಡೆದಿರೋದು ಸಾಬೀತಾಗಿದೆ. ಜೊತೆಗೆ ಈ ಪಿಡಿಒ ಅವರು ತಮ್ಮ ಅಕ್ರಮನ ಮುಚ್ಚಾಕಕ್ಕೆ ಕಳ್ಳ ಬಿಲ್ಲುಗಳು ಮಾಡಿದ್ದಾರೆ. ಯಾವುದೇ ಫೈಲ್ನಲ್ಲೂ ಫೋಟೋಗಳಿಲ್ಲ, ಮತ್ತು ಡೇಟ್ ಇಲ್ಲ, ಅದನ್ನ ತಾವೇ ಒಂದು ಕ್ರಿಯೇಟ್ ಮಾಡಿ. ಜೊತೆಗೆ ಇವರು ಎರಡೆರಡು ಒಂದು ನಡಾವಳಿನ ಬರೆದಿದ್ದಾರೆ. ಆ ನಡಾವಳಿನೂ ಸಹ ಅವರು ಅಧಿಕಾರಿಗಳು ಬಂದಿದ್ದಾಗ ಸಿಕ್ತು. ಇವರೇ ಒಂದು ಫೇಕ್ ನಡಾವಳಿ ಒಂದು ಕ್ರಿಯೇಟ್ ಮಾಡಿದರು. ಎಷ್ಟೆಲ್ಲ ಆರೋಪಗಳನ್ನು ಗ್ರಾಮಸ್ಥರು ಮಾಡ್ತಿದ್ರು, ಸಭೆಯಲ್ಲಿ ಹಾಜರಿದ್ದ ಪಿಡಿಒ ವಿಜಯ ಅವರು ಮಾತ್ರ ಯಾವುದೇ ಸಮಜಾಯಿಷಿಯನ್ನು ನೀಡದೆ ಮೌನ ವಹಿಸಿದ್ದು ಗ್ರಾಮಸ್ಥರ ಆರೋಪಗಳಿಗೆ ಪುಷ್ಟಿ ನೀಡಿದಂತಿತ್ತು. ಸರ್ಕಾರದ ಅನುದಾನವನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದ್ದ ಅಧಿಕಾರಿಗಳೇ ಈ ರೀತಿ ಸ್ವ ಅಭಿವೃದ್ಧಿಗೆ ಇಳಿದರೆ ಜನರ ಕಲ್ಯಾಣ ಹೇಗೆ ಸಾಧ್ಯ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಏನಾದರೂ ಕೂಡ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗೌರಿಬಿದನೂರು ತಾಲೂಕಿನ ಕೈಗಾರಿಕಾ ಪ್ರದೇಶದಲ್ಲಿ ಶ್ರೀಲಕ್ಷ್ಮಿ ರಿಫೈನರಿ ಇಂಡಸ್ಟ್ರೀಸ್ ಕಾರ್ಖಾನೆ ವಿರುದ್ಧ ಸ್ಥಳೀಯ ನಿವಾಸಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದು ಕಾರ್ಖಾನೆಯಿಂದ ಹೊರಬರುವ ವಿಷಪೂರಿತ ವಾಯುವನ್ನು ತಡೆಯುವಂತೆ ಆಗ್ರಹಿಸಿದ್ದಾರೆ. ಶ್ರೀಲಕ್ಷ್ಮಿ ರಿಫೈನರಿ ಇಂಡಸ್ಟ್ರೀಸ್ನಿಂದ ಹೊರಸೂಸುತ್ತಿರುವ ವಿಷಪೂರಿತ ವಾಯುವನ್ನು ತಡೆಗಟ್ಟಲು ಗೌರಿಬಿದನೂರು ತಾಲೂಕಿನ ಕೈಗಾರಿಕಾ ಪ್ರದೇಶದ ಪಕ್ಕದಲ್ಲಿ ವಾಸಿಸುತ್ತಿರುವ ಕುಡುಮಲಕುಂಟೆ ಗ್ರಾಮಸ್ಥರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಜನ ಸಂಘ, ಕನಕದಾಸ ಯುವಸೇನಿ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮುಸ್ಲಿಂ ಯುವಸೇನಿ, ನಾಡಪ್ರಭು ಕೆಂಪೇಗೌಡ ಯುವಜನ ಸಂಘ, ಶ್ರೀ ಮಹರ್ಷಿ ವಾಲ್ಮೀಕಿ ಯುವಜನ ಸಂಘ ವತಿಯಿಂದ ಶ್ರೀಲಕ್ಷ್ಮಿ ರಿಫೈನರಿ ಇಂಡಸ್ಟ್ರೀಸ್ ಫ್ಯಾಕ್ಟರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಚಿಂತಾಮಣಿ ನಗರ ಭಾಗದಲ್ಲಿ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆಯಿಂದ ರಾತ್ರಿ ಗಸ್ತು ಆರಂಭಿಸಿದ್ದಾರೆ. ರಾತ್ರಿ ಸಮಯದಲ್ಲಿ ಪೊಲೀಸರು ಗಸ್ತು ಕರ್ತವ್ಯವನ್ನು ನಿರ್ವಹಿಸಿದ್ದು ಸಾರ್ವಜನಿಕರ ಶ್ಲಾಘನೆಗೆ ಕಾರಣವಾಗಿದೆ.
ರಾತ್ರಿ ಗಸ್ತು ಬಗ್ಗೆ ಜನರಿಗೆ ತಿಳುವಳಿಕೆ ಹೇಳಲು ಹಾಗೂ ಗಸ್ತು ಪಡಿಸಲು ರಾತ್ರಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಪೊಲೀಸ್ ಇಲಾಖೆಯಿಂದ ರಾತ್ರಿ ಗಸ್ತು ಮಾಡಲಾಯಿತು. ಪೊಲೀಸ್ ಸಿಬ್ಬಂದಿಗಳು ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಎನ್ನುವ ಒಂದು ಸಂದೇಶವನ್ನು ಸಮಾಜ ಘಾತುಕರಿಗೆ ಹಾಗೂ ಅಪರಾಧಿಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಗಸ್ತು ನಡೆಸಿದ್ದವು. ಪೊಲೀಸರು ಧೈರ್ಯವಾಗಿ ರಾತ್ರಿ ಸಮಯದಲ್ಲಿ ಗಸ್ತು ಕರ್ತವ್ಯವನ್ನು ನಿರ್ವಹಿಸಿದ್ದರಿಂದ ಸಾರ್ವಜನಿಕರ ಶ್ಲಾಘನೆಗೆ ಕಾರಣವಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ನರೀಪುರ ಗ್ರಾಮದ ಬಳಿ ಈಚರ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಕೋಟ್ಯಾಂತರ ಮೌಲ್ಯದ ಗಾಂಜಾವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ನರೀಪುರ ಗ್ರಾಮದ ಬಳಿ ಈಚರ್ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಕೋಟ್ಯಾಂತರ ಮೌಲ್ಯದ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಐನಾತಿಗಳು ಬೆಂಗಳೂರು ಮಾರ್ಗದಿಂದ ಸಾಗಾಟ ಮಾಡುತ್ತಿದ್ದರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕೊಳ್ಳೇಗಾಲ ಡಿವೈಎಸ್ಪಿ ಧರ್ಮೇಂದ್ರ ನೇತೃತ್ವದಲ್ಲಿ ದಾಳಿ ನಡೆಸಿದ್ದವು. 1,10,000,000 ಮೌಲ್ಯದ 221 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಬಂಧಿತರು ಬೆಂಗಳೂರು, ದಾವಣಗೆರೆ, ಯಾದಗಿರಿ, ಹರಿಯಾಣ ಮೂಲದವರು. ಸೆಂದಿಲ್ ಕುಮಾರ್, ರವಿಕುಮಾರ್, ವಿನಾಯಕ, ಉಮಾಶಂಕರ್ ಬಂಧಿತ ಆರೋಪಿಗಳು ಅಂತ ಪೊಲೀಸ್ ಮೂಲಗಳು ಮಾಹಿತಿಯನ್ನು ನೀಡಿದೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ರಚಿಸಿರುವ ವಿಶ್ವ ಸಂಸ್ಕೃತಿ ಮಹಾಯಾನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಯಲುವಳ್ಳಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು, ಈಗಾಗಲೇ 3 ಮಹಾಕಾವ್ಯಗಳನ್ನು ರಚಿಸಿರುವ ಮಹಾಕಾವ್ಯಗಳಿಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದ್ದವು. ಈಗ ಮತ್ತೊಂದು ಪುಸ್ತಕ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವುದು ಬಹಳಷ್ಟು ಸಂತಸ ತಂದಿದೆ ಅಂತ ತಿಳಿಸಿದರು. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 3 ಬಹುಮಾನ ಸಿಕ್ಕಿದಂತ ಯಾವ ಸಾಹಿತಿಗಳು ಕೂಡ ಕರ್ನಾಟಕದಲ್ಲಿ ಹೆಚ್ಚು ನಮಗೆ ಇನ್ಸ್ಪಿರೇಷನ್ ಬಂದದ್ದು ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ. ಅದರಿಂದ ಇದಕ್ಕೆಲ್ಲ ಇನ್ಸ್ಪಿರೇಷನ್ ಇದೆಯಲ್ಲ, ಅದರ ಸ್ಫೂರ್ತಿ ನೀವು, ನಿಮ್ಮ ಸ್ಫೂರ್ತಿ, ನೀವು ಕೊಟ್ಟಂಥ ಮನೋಬಲ, ನೀವು ಕೊಟ್ಟಂಥ ಒಂದು ಸ್ಫೂರ್ತಿ ಪ್ರಚೋದನೆ, ಇದರಿಂದ ಇದೆಲ್ಲ ಸಾಧ್ಯ ಆಗಿದೆ. ಇದು ನಾನು 3 ವರ್ಷದಿಂದ ಬರಿತಾ ಇದ್ದೇನೆ. ಯಾವುದು ಪ್ರಥಮವಾದ 2ನೇ ಸಂಪುಟ ಕೂಡ ಅದು ರೆಡಿಯಾಗಿದೆ, ತಿದ್ದುಪಡಿ ಆಗಲಿಲ್ಲ. ಆದ್ದರಿಂದ ಒಂದು 4 ಸಂಪುಟ ಬಹುಶಃ ಬರ್ಬೋದು, ಇದು ಬಿಟ್ಟು 3 ಸಂಪುಟ. ಆದ್ದರಿಂದ ಇದೆಲ್ಲ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಒಂದು ಸ್ಫೂರ್ತಿಯಿಂದ, ನಿಮ್ಮ ಪ್ರಚೋದನೆಯಿಂದ, ನೀವು ನೀಡಿದಂಥ ಒಂದು ಒಂದು ವಾತ್ಸಲ್ಯದಿಂದ ಇದೆಲ್ಲ ಸಾಧ್ಯ ಆಗಿದೆ. ಆದ್ದರಿಂದ ಈ ಒಂದು ಮಹಾಕಾವ್ಯವನ್ನು, ಗದ್ಯ ಮಹಾಕಾವ್ಯವನ್ನು ಬಿಡುಗಡೆ ಮಾಡುವ ಸಂದರ್ಭ ಯಶಸ್ಸು ಮಾಡ್ತೀರಿ, ನಿಮ್ಮದು ವಿಶ್ವಾಸ ಇದೆ. ಇದರಲ್ಲಿ ಪೊಲಿಟಿಕ್ಸ್ ಇಲ್ಲ, ಅಥವಾ ಇದು ಪೊಲಿಟಿಕ್ಸ್ಗಾಗಿ ಮಾಡಿದ್ದು ಅಲ್ಲ. ನಾನು ಪೊಲಿಟಿಕ್ಸ್ ನನ್ನ ತಲೆಯಲ್ಲೇ ಇರುವುದಿಲ್ಲ. ಯಾವುದು ಈ ಕಾವ್ಯವೆಲ್ಲ ಬರೆಯುವಾಗ ಪೊಲಿಟಿಕ್ಸ್ ನನ್ನ ತಲೆಯಲ್ಲಿಲ್ಲ. ಇದನ್ನು ಪ್ರಚಾರ ಮಾಧ್ಯಮವಾಗಿ ಕೂಡ ಉಪಯೋಗ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ಇದನ್ನು ನಾನು ನಿಮ್ಮ ನನ್ನ ಕ್ಷೇತ್ರದ ಜನರಿಗೆ ಸಮರ್ಪಣೆ ಮಾಡಬೇಕು ಎಂಬ ಉದ್ದೇಶದಿಂದ ಈ ಮಾತನ್ನು ಗದ್ಯ ಮಾತನ್ನು ಬಂದಿದ್ದೇನೆ. ಅದರಿಂದ ಸಮಾರಂಭವನ್ನು ನಾನು ಯಶಸ್ಸು ಮಾಡ್ತೀನಿ ಎಂಬ ವಿಶ್ವಾಸದಿಂದ ನನ್ನ ಮಾತುಗಳನ್ನು. ನಂತರ ಮಾತನಾಡಿದ ಯಲುವಳ್ಳಿ ರಮೇಶ್, ಮಾಜಿ ಮುಖ್ಯಮಂತ್ರಿಗಳ ಅಧಿಕಾರಾವಧಿಯಲ್ಲಿ ನಡೆದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೊಂಡಾಡಿದರು. ಈಗ ಮಾಜಿ ಮುಖ್ಯಮಂತ್ರಿಗಳು ರಚಿಸಿರುವ ವಿಶ್ವ ಸಂಸ್ಕೃತಿ ಮಹಾಯಾನ ಪುಸ್ತಕ ಬಿಡುಗಡೆಗೆ ಸಿದ್ಧವಾಗಿದ್ದು, ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಇದೇ 2 ಮಾರ್ಚ್ SACAIT ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗ್ತಿದೆ ಅಂತ ತಿಳಿಸಿದರು. ವಿಶ್ವ ಸಂಸ್ಕೃತಿಯ ಮಹಾಯಾನ ಅನ್ನೋ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಆ ಬಗ್ಗೆ 2 ಮಾರ್ಚ್ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮೈಸೂರಿನ ಸುತ್ತೂರು ಕ್ಷೇತ್ರದ ಶ್ರೀ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಆ ಒಂದು ಪುಸ್ತಕವನ್ನು, ಗ್ರಂಥವನ್ನು ಬಿಡುಗಡೆ ಮಾಡಲಿಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ನಮ್ಮ ನಾಯಕರು ತಿಳಿಸಿದ್ದಾರೆ. ಆ ಒಂದು ವಿಚಾರವಾಗಿ 2 ನಡೆಯುವಂಥ ಆ ದೊಡ್ಡ ಕಾರ್ಯಕ್ರಮ ಇದೇ SGCET ಚಿಕ್ಕಬಳ್ಳಾಪುರ ಸ್ವಾಮೀಜಿಯವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವ್ರದ್ದೇ ಆದ ಆಡಿಟೋರಿಯಮಲ್ಲೇ ಮಾಡಬೇಕು ಅಂತ ಆದೇಶವನ್ನು ಶ್ರೀ ನಿರ್ಮಲ ಸ್ವಾಮೀಜಿಯವರು ನಮ್ಮ ನಾಯಕರಿಗೆ ಕೊಟ್ಟಿದ್ದಾರೆ, ನೀಡಿದರೆ ಆ ಕುರಿತು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಮಾಡಬೇಕು ಅನ್ನೋ ಮಾತನ್ನು ನನಗೆ ಆದೇಶವನ್ನು ಕೊಟ್ಟರು. ಆ ವಿಚಾರವಾಗಿ ಇವತ್ತು ಕ್ಷೇತ್ರದ 8 ತಾಲೂಕಿನಿಂದ ನಮ್ಮ ಕಾಂಗ್ರೆಸ್ ಬಂಧುಗಳು, ಅದರಲ್ಲಿ 8 ಜನ ಜಿಲ್ಲಾಧ್ಯಕ್ಷರುಗಳಿದ್ದೀರಿ, ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳಿದ್ದೀರಿ, ನಮ್ಮ ಸ್ಟೇಟು ಮಹಾ ಪ್ರಧಾನ ಕಾರ್ಯದರ್ಶಿಯವರು ಇದ್ದಾರೆ,
ಆ ಒಂದು ಈ ಒಂದು ಪೂರ್ವಭಾವಿ ಸಭೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಂ ಶಿವಾನಂದ್, ಎಸ್ ಎಂ ಮುನಿಯಪ್ಪ, ನಂದಿ ಆಂಜಿನಪ್ಪ, ಭರಣಿ ವೆಂಕಟೇಶ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್, ದೇವನಹಳ್ಳಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಯಾಸ್ಮಿನ್ ತಾಜ್, ಮಂಗಳಾ ಪ್ರಕಾಶ್, ಹನುಮಂತಪ್ಪ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜೀವನದ ಸುಸ್ಥಿರ ಭವಿಷ್ಯಕ್ಕಾಗಿ ರಸ್ತೆ ಸುರಕ್ಷತೆಯು ಬಹಳ ಮುಖ್ಯ. ಹೆಚ್ಚಿನ ರಸ್ತೆ ಅಪಘಾತಗಳಿಗೆ ಕಾರಣ ರಸ್ತೆ ನಿಯಮಗಳನ್ನು ಪಾಲಿಸದೆ ಉಲ್ಲಂಘಿಸುತ್ತಿರುವುದೇ ಆಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಂಟಿ ಸಾರಿಗೆ ಅಧಿಕಾರಿ ಗಾಯತ್ರಿ ದೇವಿ ಸಲಹೆ ನೀಡಿದ್ದಾರೆ. ನಗರ ಹೊರವಲಯ ಎಸ್ಜೆಸಿಐಟಿ ಕ್ಯಾಂಪಸ್ನಲ್ಲಿ ಸಾರಿಗೆ ಇಲಾಖೆ, ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಚಿಕ್ಕಬಳ್ಳಾಪುರ ಹಾಗೂ ಬಿಜಿಎಸ್ ಶಿಕ್ಷಣ ಸಂಸ್ಥೆ ಇವರ ಸಹಯೋಗದೊಂದಿಗೆ ಬಿಜಿಎಸ್ ಸಭಾಂಗಣದಲ್ಲಿ ನಡೆದ 35ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಜಂಟಿ ಸಾರಿಗೆ ಅಧಿಕಾರಿ ಗಾಯತ್ರಿ ದೇವಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಆಚರಿಸಲಾಗುತ್ತದೆ. ಜನವರಿ 15ರಿಂದ ಫೆಬ್ರವರಿ 14ರವರೆಗೂ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ರಸ್ತೆ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶ ಸಾರಿಗೆ ನಿಯಮಗಳನ್ನು ಪಾಲಿಸಿ ನಿಮ್ಮ ಅಮೂಲ್ಯ ಜೀವಗಳನ್ನು ಉಳಿಸಿಕೊಳ್ಳಿ ಅಂದರು. ಚಾಲಕರು ಮಾಡುವ ತಪ್ಪುಗಳಿಂದ ಅಪಘಾತಗಳಾಗಿ ಅಮಾಯಕರು ಜೀವ ಕಳೆದುಕೊಂಡು ಅವರು ಅವಲಂಬಿತರು ಬೀದಿ ಪಾಲಾಗ್ತಿದ್ದಾರೆ. ಆದ್ದರಿಂದ ಚಾಲಕರು ವಾಹನದಲ್ಲಿ ಕುಳಿತ ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನು ನೆನಪಿಸಿಕೊಳ್ಳಬೇಕು. ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕುಡಿದು ವಾಹನ ಚಾಲನೆ ಮಾಡುವುದು, ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ, ವೀಲಿಂಗ್ ಮಾಡುವುದು, ಮೊಬೈಲ್ ಬಳಸಿಕೊಂಡು ಚಾಲನೆ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಅಂತ ತಿಳಿಸಿದರು. ಚಾಲಕರ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಒಂದು ಅಭಿಯಾನದ ಅಂಗವಾಗಿ ನಮ್ಮ ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯ ವತಿಯಿಂದ ಹಾಗೂ ನಮ್ಮ ಸಾರಿಗೆ ಇಲಾಖೆಯ ವತಿಯಿಂದ ಒಂದು ಆಚರಣೆಯನ್ನು ಮಾಡಿ ಈ ಒಂದು SGC ಕಾಲೇಜ್ ಚಿಕ್ಕಬಳ್ಳಾಪುರ ಇಲ್ಲಿ ನಾವು ಈ ದಿನ ಒಂದು ರಸ್ತೆ ಸುರಕ್ಷತಾ ಸಪ್ತಾಹದ ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಅಂಗವಾಗಿ ಒಂದು ರಸ್ತೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂದರೆ ನಾವು ರಸ್ತೆ ಅಪಘಾತಗಳನ್ನು ತಡೆಗಟ್ಟುವುದು, ಅದರ ಬಗ್ಗೆ ವಿದ್ಯಾರ್ಥಿಗಳ ಮೂಲಕ ಇತರೆ ಒಂದು ಸಾರ್ವಜನಿಕರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಅವರಿಗೆ ಅರಿವನ್ನು ಮೂಡಿಸಬೇಕಂಥೇಳಿ ನಮ್ಮ ಉದ್ದೇಶ ಇದೆ. ಇದು ಯಶಸ್ವಿಯಾಗಿ ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಕೈಜೋಡಿಸೋಣ. ಮತ್ತು ರಸ್ತೆ ಸುರಕ್ಷತೆ ಅನ್ನೋದು ನಮ್ಮೆಲ್ಲರ ಜೀವದ ರಕ್ಷಣೆಯ ಒಂದು ಅಗತ್ಯವಾಗಿ ಈ ದಿನ ಬೇಕಾಗಿರುವಂಥ ಒಂದು ವಿಧಾನ ಆಗಿದೆ. ನಾವೆಲ್ಲರೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಬೇಕು. ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ರಸ್ತೆ ಅಪಘಾತಗಳನ್ನು ತಡೆಗಟ್ಟಬೇಕು. ಏಕೆಂದರೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಗ್ರಾಮ ಸಡಕ್ ಅಂತ ಒಂದು ಯೋಜನೆಗಳಿಂದಾಗಿ ಏನು ರಸ್ತೆಗಳು ಅಭಿವೃದ್ಧಿ ಹೊಂದುತ್ತಾ ಇದೆ, ವೈಡನ್ ಆಗ್ತಾ ಇದೆ. ಅದೇ ರೀತಿ ಅದರ ಸುರಕ್ಷತೆಯ ವಿಧಾನಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಹಿಂದೆ ಇದ್ದೀವಿ. ನಂತರ ಬಿಜಿಎಸ್ ಕಾಲೇಜಿನ ಆವರಣದಲ್ಲಿ 35ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಸಮಾರೋಪ ಸಮಾರಂಭದ ಪ್ರಯುಕ್ತ ವಿದ್ಯಾರ್ಥಿಗಳಿಂದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ, SJCIT ಪ್ರಾಂಶುಪಾಲ ಡಾಕ್ಟರ್ ರಾಜು, ಕುಲಸಚಿವ ಸುರೇಶ್, ಹಿರಿಯ ವಾಹನ ನಿರೀಕ್ಷಕ ಮಹಾದೇವಪ್ಪ, ಸಾರಿಗೆ ಇಲಾಖೆಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.